हाय विद्यार्थी मित्रे ईएस कन्नड वाहिनी क्षमे कारण निन्ने नमगे वीडियो अपलोड मालिकले तमगे तिळिसिदिनि कोविड कारण मध्यदल्लि दिन व्यत्यय उंटागबहुदु अंत सो एंदिनंते इवत्तु पीएसआई गाइड भाग 49 मुंदुवरिता इदे इंदिन ई प्रश्ने ई रीतियागिदे नोडि ವಿಧಿ 262 ರ ಅಡಿಯಲ್ಲಿ ಬರುವ ಅಂತಾರಾಜ್ಯ ಜಲವಿವಾದಕ್ಕೆ ಸಂಬಂಧಿಸಿದ ಕೆಳಗಿನ ಪ್ರಕರಣಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದೀವಿ. ಅಂದರೆ ಇಂಡಿಯನ್ ಪಾಲಿಟಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಮುಖ್ಯವಾಗಿ ಸಂವಿಧಾನ ವಿಧಿ 262ರ ಅಡಿಯಲ್ಲಿ ಬರುವಂತಹ ಒಂದು ಅಂಶವನ್ನು ಜಲವಿವಾದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೀವಿ. ವಾಟರ್ ಡಿಸ್ಪ್ಯೂಟ್ ಅಂತ ಕರೀತೀವಿ. ಮೂರು ಪ್ರಕರಣಗಳನ್ನು ಕೊಟ್ಟಿದ್ದೀವಿ. ಮೊದಲನೇದಾಗಿ ದೆಹಲಿ ಕಾನೂನುಗಳ ಕಾಯ್ದೆ, ದ ದಿಲ್ಲಿ ಲಾಸ್ ಅಂತ ಹೇಳಿ, ಅಥವಾ ಆ್ಯಕ್ಟ್, ದಿಲ್ಲಿ ಲಾಸ್ ಆ್ಯಕ್ಟ್ ಅಂತ. ಎರಡನೇದಾಗಿ ಕೇರಳ ಎಜುಕೇಷನ್ ಬಿಲ್. ಮೂರನೇದಾಗಿ ಬೇರೂಬಾರಿ ಯೂನಿಯನ್ ಕೇಸ್ ಅಂತ ಕೊಟ್ಟಿದ್ದೀವಿ. ಅದರಲ್ಲಿ ನಾವು ಎ ಬಿ ಸಿ ಅಂತ ಹೇಳಿ ಕೊಟ್ಟುಬಿಟ್ಟಿದ್ದೀವಿ ಇವತ್ತು. ಎನಿವೆ, ಅದು ತಾವು 1, 2, 3 ಅಂತ ಇಟ್ಕೊಳ್ಬೋದು. ಸೊ ಇದು ಯಾಕಿದೆ ಹಾಗಾದರೆ ಭಾರತದಲ್ಲಿ ಈ ಫೆಡರಲ್ ವ್ಯವಸ್ಥೆಯಲ್ಲಿ ಈ ಆಡಳಿತಾತ್ಮಕ ಸಂಬಂಧ ಅಂತೇಳಿ ಬರುತ್ತೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆಡಳಿತಾತ್ಮಕ ಸಂಬಂಧ. ಈ ಆಡಳಿತಾತ್ಮಕ ಸಂಬಂಧದಲ್ಲಿ ಜಲ ಹಂಚಿಕೆಯೂ ಒಂದು, ಅಥವಾ ನೀರಿನ ಹಂಚಿಕೆಯೂ ಒಂದು ಹೇಳೋದನ್ನು ನಾವಿಲ್ಲಿ ಪರಿಗಣಿಸಬೇಕಾಗತ್ತೆ. ಮೊದಲನೇದಾಗಿ ದೆಹಲಿ ಕಾನೂನುಗಳ ಕಾಯ್ದೆ, ಇದು 1947ರಲ್ಲಿ ಅನುಮೋದಿಸಲಾಯಿತು. ಅದರಡಿಯಲ್ಲಿ ಏನು ಮಾಡಿದೆ ಅಂತಂದರೆ ಕೆಲವೊಂದು ಶಾಸನೀಯ ಒಂದು ಅಧಿಕಾರಗಳನ್ನು ಏನು ಸುಪ್ರೀಂ ಕೋರ್ಟಿನ ವಿಚಾರಣೆಗೆ ಒಳಪಡ್ತು. ಆ ವಿಚಾರಣೆಯಲ್ಲಿ ಏನು ಬಂತು, ಈ ಸೆಕ್ಷನ್ 7 ದಿಲ್ಲಿ ಕಾನೂನಿನ ಸೆಕ್ಷನ್ 7 ಪ್ರಕಾರ ಕೆಲವೊಂದು ರಾಜ್ಯಗಳಿಗೆ ಈ ರೀತಿಯಾಗಿ ನೀವು ಮಾಡಬೇಕು ಹೇಳುವಂಥ ಒಂದು ಉಪದೇಶವನ್ನು ಆ ಕಾನೂನಿನ ಅಡಿಯಲ್ಲಿ ತೆಗೆದುಕೊಳ್ಳಲಾಯಿತು. ಸೊ ಹೀಗಾಗಿ ದೆಹಲಿ ಕಾನೂನುಗಳ ಕಾಯ್ದೆ ಒಂದು ಬಹಳ ಇಂಪಾರ್ಟೆಂಟ್ ಹಳೆ ಕೇಸ್ ಪ್ರಕರಣ, ಇದು ಹಳೆ ಪ್ರಕರಣ ಆದರೂ ಅದು ಅಂತಾರಾಜ್ಯ ಜಲ ವಿವಾದಕ್ಕೆ ಮತ್ತು ಆ ಜಲ ವಿವಾದಕ್ಕೆ ಹಿನ್ನೆಲೆಯಾಗಿ ಬಂದಿರುವಂಥ ಒಂದು ಪ್ರಕರಣ ಅಂತ ಹೇಳ್ಬೋದು, ಕೇಸ್ ಅಂತ ಹೇಳ್ಬೋದು. ಹೀಗಾಗಿ ಮಿನಿ ರಾಜ್ಯಗಳು ಅದರಿಂದ ಪ್ರಯೋಜನವನ್ನು ಪಡೆದಿವೆ. ಇನ್ನು ಎರಡನೇದಾಗಿ ಕೇರಳ ಎಜುಕೇಷನ್ ಬಿಲ್. ನೋಡಲಿಕ್ಕೆ ಇದು ಎಜುಕೇಷನ್ ಬಿಲ್ ಅಂತಿದ್ದರೂ ಸಹಿತ ಇದರ ಒಂದು ಸಂಬಂಧಿಸಿದಂತೆ, ಈ ಬಿಲ್ಲಿಗೆ ಸಂಬಂಧಿಸಿದಂತೆ ಕೆಲವೊಂದು ಸಾಂವಿಧಾನಾತ್ಮಕ ಅಂಶಗಳು ಉದ್ಭವಿಸಲ್ಪಟ್ಟಿವೆ ಮತ್ತು ಉದ್ಭವಿತವಾದಂಥ ಕೆಲವೊಂದು ಕಾನೂನು ಅಂಶಗಳನ್ನು ಇದರಲ್ಲಿ ಹೇಳಲ್ಪಟ್ಟಿದೆ, ಉಲ್ಲೇಖವಾಗಲ್ಪಟ್ಟಿದೆ. ಅಂದರೆ ರಾಜ್ಯಗಳ ಒಂದು ಕ್ಷೇತ್ರಾಧಿಕಾರವನ್ನು ಅಥವಾ ಜುರಿಡಿಕ್ಷನನ್ನು ಕೆಲವೊಂದು ಅಂಶಗಳ ಕೆಲವೊಂದು ಸಂದರ್ಭಗಳಲ್ಲಿ ಕೇಂದ್ರವು ಪರಿಗಣಿಸಬೇಕಾಗತ್ತೆ. ಅಂಥ ಒಂದು ಸಂದರ್ಭದಲ್ಲಿ ರಾಜ್ಯದ ವಿಷಯದಲ್ಲಿ ಕೇಂದ್ರ ಹಸ್ತಕ್ಷೇಪ ಮಾಡಬೇಕೋ ಬಿಡಬೇಕು ಹೇಳುವಂಥ ಅಂಶ ಈ ಒಂದು ಕೇರಳ ಎಜುಕೇಷನ್ ಬಿಲ್ಲಲ್ಲಿ ಇದೆ. ಸೊ ಹೀಗಾಗಿ ಇದು ಒಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ ಬೇರೂಬಾರಿ ಯೂನಿಯನ್ ಕೇಸ್. ಇದು ಸಾಮಾನ್ಯವಾಗಿ ಏನು ನೀರಿನ ಒಂದು ವಿವಾದಕ್ಕೆ ಸಂಬಂಧಪಟ್ಟಂಥ ಏನು ಭಾರತ ಪ್ರಧಾನಮಂತ್ರಿ ಮತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿ ಒಂದು ಒಪ್ಪಂದದ ನಡುವೆ ವಿನಿಮಯ ನಡೆಯಲ್ಪಟ್ಟಂಥ ಒಂದು ಅಂಶ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದೂ ಸಹ ಒಂದು ಏನು ಈ ಸಲಹಾತ್ಮಕ ಅಧಿಕಾರದಲ್ಲಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಹೇಳ್ಬೋದು. ಅಂದರೆ ಕೇಂದ್ರ ಮತ್ತು ರಾಜ್ಯ ಅಥವಾ ರಾಜ್ಯಗಳ ನಡುವೆ ಜಲವಿವಾದ ಉಂಟಾದಾಗ ಈ ಬೇರುಬಾರಿ ಕೇಸನ್ನು ಸಹ ಉಲ್ಲೇಖ ಮಾಡ್ತಾರೆ. ಸೊ ಹೀಗಾಗಿ ಈ ಮೂರೂ ಕೇಸುಗಳು ಸಹ ಅಂತಾರಾಜ್ಯ ವಿಷಯಕ್ಕೆ ಸಂಬಂಧಪಟ್ಟಂಥ ಕೇಸುಗಳು. ಸೊ ಹೀಗಾಗಿ ಆನ್ಸರ್ ಬಂದುಬಿಟ್ಟು ಡಿ ಅಂತೇಳಿ ಇಟ್ಕೊಳ್ಬೋದು. ಸೊ ಇಂದು ಈ ಒಂದು ಸ್ಪೆಷಲ್ ಒಂದು ವಿಶೇಷವಾದ ಇಂತಹ ಪ್ರಶ್ನೆಯನ್ನು ಕೇಳಿದ್ದೀವಿ. ಇನ್ನು ಮುಂದೆ ಸ್ವಲ್ಪ ಅದೇ ಸ್ವಲ್ಪ ಡೀಪರ್ ಸಂವಿಧಾನದ ಕೆಲವೊಂದು ಡೀಪರ್ ಕ್ವಶನ್ಗಳನ್ನು ತಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಲಿ ತನಕ ತಮಗೆ ನಮಸ್ಕಾರ ಅಂತ ಹೇಳ್ತೀನಿ.